ज्ञानप्रदाय विबुधा सुरसौख्य दुख सत्कारणाय वितताय नमो नमस्ते। यो विप्रलंब विपरीतमति प्रभूतवादान् निरस्य कृतवान् भुवि तत्त्ववादं सर्वेश्वरो हरिरति प्रतिपादयन् तम् आनन्दतीर्थ मुनिवर्यमहं नमामि। नारायणं स्वर्गुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विपुमाद्यमीशं वन्दे भवग्नमवरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तस्तु सताम्। ನನ್ನ ಜೊತೆ ಬರುವವರು ಯಾರು ಅನ್ನುವ ರಾಮನ ಘೋಷಣೆಗೆ ಇಡೀ ಅವನ ಪ್ರಜಾ ಸಮೂಹ ಕ್ರಿಮಿಕೀಟಗಳಿಂದ ಗಿಡ ಗಂಟೆಗಳಿಂದ ಹಿಡಿದು ಮನುಜನ ತನಕದ ಎಲ್ಲ ಭೂತಗಣ ಜೊತೆಯಾಯಿತು. ಶ್ರುತ್ವಾತು ತದ್ಯ ಇಹ ಮೋಕ್ಷ ಪದೇಚ್ಛವಸ್ತೆ ಸರ್ವೇ ಸಮಾಯುರಥಾತ್ ಆತೃಣಮಿ ಅಪಿಪೀಲಂ ರಾಮಾಜ್ಞಯ ಗಮನ ಶಕ್ತಿರಭೂತೃಣಾದೇ ಏ ತತ್ರ ದೀರ್ಘಭುಬಿನೋ ನಹಿತೇ ತದೈಚ್ಛನ್. ಮೋಕ್ಷವನ್ನು ಬಯಸುವ ಎಲ್ಲರಿಗೂ ಮೋಕ್ಷ ಪದೇಚ್ಛವ ತೇ ಸರ್ವೇ ತ್ವದ್ಯ ಇಹ ನನ್ನ ಜೊತೆಗೆ ಇಲ್ಲಿ ಸೇರಿಕೊಳ್ಳಿ ಅನ್ನುವ ಮಾತು ಕೇಳಿದ ತಕ್ಷಣವೇ ಹಸಿರು ಹುಲ್ಲುಗರಿಯಿಂದ ಹಿಡಿದು ಪ್ರಾಣಿಗಳಲ್ಲಿ ಇರುವೆಗಳಿಂದ ಕೂಡಿ ಎಲ್ಲ ಪ್ರಾಣಿಗಳು ಸಸ್ಯಗಳು ಗಿಡಗಳು ಮರಗಳು ರಾಮನೆಡೆಗೆ ಓಡಿ ಬಂದವು. ರಾಮನ ಆಣತಿಯಿಂದ ಹುಲ್ಲು ಕೀಟಗಳಿಗೂ ಕೂಡ ನಡೆಯುವ ಶಕ್ತಿ ಬಂದಿತ್ತು. ಬರಬೇಕು ಅನ್ನುವ ಅದಮ್ಯವಾದ ಆಸೆ ಕಾಲಿಲ್ಲದವುಗಳಿಗೂ ಕೂಡ ಸೆಳೆದಿತ್ತು ಅನ್ನುವ ಕಾರಣದಿಂದ ಎಲ್ಲವೂ ಓಡಿ ಬಂದವು. ಮೋಕ್ಷದ ಪರಿಚಯ ಅವುಗಳಿಗೂ ಇತ್ತು ಅನ್ನುವ ಹಾಗೆ ತಮ್ಮ ಅಂದ್ರೆ ಕೊನೆಯ ಶರೀರವೇ ಹುಲ್ಲಾಗಿ ಎದ್ದು ಬಂದವು ಅನ್ನುವ ರೀತಿ ಇಲ್ಲಿ ಮಾತು ಕಾಣುತ್ತೆ. ರಾಮಾಜ್ಞೆಯ ಗಮನ ಶಕ್ತಿ ರಭೂ ತೃಣಾದೇಹೇ, ರಾಮನ ಆಜ್ಞೆಯಿಂದಲೇ ತೃಣಗಳಿಗೂ ಕೂಡ ಓಡಿ ಬರುವ ಶಕ್ತಿ ಬಂತು. ಆದ್ರೆ ಯಾರು ಸಂಸಾರದಲ್ಲಿ ಇನ್ನೂ ಉಳಿದಿರಬೇಕಿತ್ತು, ದೀರ್ಘ ಭವಿನಃ, ಬಹಳ ಕಾಲ ಇಲ್ಲೇ ನೆಲದಲ್ಲಿ ವಾಸವಾಗಿರಬೇಕಿತ್ತು, ಅವರು ಬಿಟ್ಟು ಉಳಿದವರು ಎಲ್ಲರೂ ಕೂಡ ರಾಮನ ಜೊತೆಗೆ ಸೇರಿಕೊಂಡ್ರು. ಏ ತತ್ರ ದೀರ್ಘಭುವಿನಃ ನಹಿ ತದೈಚ್ಛನ್. ಅಯ್ಯೋ, ಇಲ್ಲೇ ಚೆನ್ನಾಗಿದೆ, ಈ ಬಾಡಿಗೆ ಮನೆ ಬಿಟ್ಟು ಬರುವುದು ಹೇಗೆ, ಈ ಸ್ವಂತ ಮನೆ ಬಿಟ್ಟು ಬರುವುದು ಹೇಗೆ, ಈ ರೀತಿಯಾದ ವಾತಾವರಣ ಮತ್ತೆ ಅಲ್ಲಿ ಎಲ್ಲಿ ಸಿಗುತ್ತೋ ಇಲ್ವೋ ಅಂತ ಸಂದೇಹ ಇದ್ದವರು ಭಗವಂತ ಕರೆದಡೆಗೆ ಬರ್ಲಿಕ್ಕೆ ಒಪ್ಕೊಳ್ಳಿಲ್ಲ. ನಮ್ಗೆ ನಮ್ಮ ಸಣ್ಣ ಅಪೇಕ್ಷೆಗಳೇ ಪ್ರಧಾನ ಅಂತ ಅನ್ನಿಸಿದಾಗ ನಾವು ದೊಡ್ಡದನ್ನ ಕಳ್ಕೊಳ್ಳೋದು ಯಾವಾಗ್ಲೂ ಹೀಗೇನೆ. ಆದ್ರೆ ರಾಮಚಂದ್ರನ ಕರೆಯಲ್ಲಿ ಆ ಅರ್ಥತೆ ಇತ್ತು. ಅದರಿಂದಾಗಿ ಯೋಗ್ಯರಿಗೆ ಎಲ್ಲರಿಗೂ ಕೂಡ ಹೋಗ್ಲೇಬೇಕು ಅನ್ನುವ ಹಠ ಬಂತು. ಆದ್ರೆ ನಿತ್ಯ ಸಂಸಾರಿಗಳು ಅಥವಾ ಸುರಾಣಕರೆ ಮೊದಲಾದಂತಹ ಲೋಕಕ್ಕೆ ಕೆಡುಕನ್ನು ಬಯಸಲು ಹುಟ್ಟಿದವರು, ಕೆಡಕನ್ನು ಬಯಸಿದಕ್ಕೋಸ್ಕರನೇ ಹುಟ್ಟಿದವರು ಅನ್ನುವ ರೀತಿಯವರು ಮಾತ್ರ ಅಲ್ಲೇ ಉಳ್ಕೊಂಡ್ರು. ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೇ ತೈಸ್ಸಾಕಮೇವ ಚಲವಂ ಯುವರಾಜಮೀಶಃ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು ಸೂರ್ಯಾತ್ಮಜೋಪಿ ರಘುವೀರ ಸಮೀಪ ಮಾಯಾತ್. ಎಷ್ಟು ಅಂದ್ರೆ ಎಲ್ಲೆಲ್ಲಿಂದಲೋ ಸ್ಪಂದನೆ ಬಂತು. ಪ್ರಭು
ಈ ಇಡೀ ಉಳಿದು ಕೆಲವರೆಲ್ಲ ಇರ್ತೇವೆ ಅಂತಂದ್ರಲ್ಲ, ಅವರಿಗೊಬ್ಬ ನಿಯಾಮಕ ಬೇಕಲ್ವಾ, ಅವರನ್ನು ನೋಡ್ಕೊಳ್ಳೋ ಒಬ್ಬ ಬೇಕಲ್ವಾ ಅನ್ನುವ ಕಾರಣಕ್ಕಾಗಿ ಕುಶನನ್ನ ರಾಜನನ್ನಾಗಿಸಿ ಜವಾಬ್ದಾರಿಯನ್ನು ಅವನ ಕೈಗೆ ಕೊಟ್ಟು ನೋಡಿಕೋ, ಲವನನ್ನ ಯುವರಾಜ ಕುಶನಿಗೆ ಸಹಕಾರ ನೀಡುವ ಜವಾಬ್ದಾರಿ ಅವನಿಗೆ ಕೊಟ್ಟ. ನಾವು ಉಚ್ಚಾರಣೆಯಲ್ಲಿ ಹೇಳುವಾಗ ಪದವನ್ನ ಲವಕುಶ ಲವಕುಶ ಅಂತ ಹೇಳುತ್ತೇವೆ, ಆದ್ರೆ ಕುಶ ದೊಡ್ಡವನು ಲವ ಚಿಕ್ಕವನು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುವ ಹಾಗೆ ಕುಶನಿಗೆ ರಾಜ್ಯ ಸಿಕ್ಕಿತು, ಲವ ಯುವರಾಜನಾದ. ಅಂದ್ರೆ ಲೋಕದಲ್ಲಿ ಕಾಣುವವನು ಮೊದಲು ಲವ, ಹುಟ್ಟಿದವನು ಮೊದಲು ಕುಶ. ಅಂದ್ರೆ ಗರ್ಭದಲ್ಲಿ ಎರಡು ಜೀವಗಳು ಪ್ರವೇಶ ಮಾಡುವಾಗ ಮೊದಲು ಪ್ರವೇಶ ಮಾಡಿರುವಂತಹದ್ದು ಕುಶ, ಆದ್ರೆ ಅವನು ಹಿಂದೆ ಇರ್ತಾನೆ. ನಂತರ ಪ್ರವೇಶ ಮಾಡಿದವನು ಲವ, ಆದ್ರೆ ಮುಂದೆ ಇರ್ತಾನೆ. ಹುಟ್ಟುವಾಗ ಕಾಣಿಸಿಕೊಳ್ಳುವುದು ಮೊದಲು ಲವ, ಆ ನಂತರ ಕುಶ. ಅದರಿಂದಾಗಿ ಅವಳಿ ಮಕ್ಕಳಲ್ಲಿ ಮೊದಲು ಹುಟ್ಟಿದವರು ಚಿಕ್ಕವರು, ನಂತರ ಹುಟ್ಟಿದವರು ದೊಡ್ಡವರು ಅನ್ನೋದು ಸಹಜವಾದ ಕ್ರಮ. ಲೋಕದ ಡೇಟ್ ಆಫ್ ಬರ್ತ್ ಟೈಮು ತಗೊಂಡಾಗ ನಾವು ಇದೇ ವ್ಯವಸ್ಥೆಯನ್ನ ಲೋಕದಲ್ಲಿ ಮೊದಲು ಹುಟ್ಟಿದವರನ್ನೇ ದೊಡ್ಡವರು ಅಂತ ಹೇಳುವ ಅಭ್ಯಾಸ ಇದೆ. ಆದ್ರೆ ಶಾಸ್ತ್ರದಲ್ಲಿ ಕುಶನನ್ನ ರಾಜನನ್ನಾಗಿಸಿ ರಾಮಚಂದ್ರ ಲವನನ್ನು ಯುವರಾಜ ಮಾಡಿದ. ತೈಸ್ಸಾಕಂ, ಆ ಜನರಿಗೆ ಸಹಾಯಕ್ಕಾಗಿ ಅವರ ಜೊತೆಗೆ ಲವನನ್ನು ಇರಿಸಿದ. ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು ಸೂರ್ಯಾತ್ಮಜೋಪಿ. ಸುಗ್ರೀವನು ಕೂಡ ಸೂರ್ಯ ಆತ್ಮಜ, ಸೂರ್ಯನಿಂದಲೇ ಹುಟ್ಟಿ ಬಂದ ಸುಗ್ರೀವನು ಕೂಡ ವಾಲಿತನಯಂ ಸಂಸ್ಥಾಪ್ಯ, ತನ್ನ ಮಗನನ್ನಲ್ಲ ವಾಲಿಯ ಮಗನನ್ನ ಇರಗೊಡಿಸಿ ಮುಂದೆ ನೀನೇ ರಾಜ್ಯ ಆಳ್ಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟು, ರಘುವೀರ ಸಮೀಪ ಮಾಯಾತ್, ಅವನು ಕೂಡ ಸೀದಾ ಅಯೋಧ್ಯೆಗೆ ರಾಮಚಂದ್ರನ ಬಳಿಗೆ ಬಂದ. ಅಂದ್ರೆ ಅಯೋಧ್ಯೆ ದೇಶದ ಕೇಂದ್ರ ಭಾಗವಾಗಿದ್ದಷ್ಟೇ ಅಲ್ಲದೆ ಇನ್ನೂ ಅಧ್ಯಾತ್ಮದ ದಾರಿಯಲ್ಲಿ ಮೋಕ್ಷಕ್ಕೆ ಕರೆದೊಯ್ದ ಜಾಗ, ಸಂಸಾರದ ಬಂಧನವನ್ನ ಬಿಡುಗಡೆಯನ್ನ ಮಾಡಿಸಿದ ಜಾಗ ಅನ್ನುವ ಕಾರಣಕ್ಕಾಗಿ ಅದಕ್ಕೆ ಇನ್ನೂ ಒಂದು ಮಹತ್ವ ಬಂತು. ತೃಣಾದಿ ಜೀವಗಳಿಂದ ಹಿಡಿದು ಇರುವೆ ಮೊದಲಾದ ಕ್ರಿಮಿಗಳಿಂದ ಹಿಡಿದು ಎಲ್ಲ ಮನುಷ್ಯನ ತನಕ, ಮರಗಳ ತನಕ ರಾಮನಲ್ಲಿಗೆ ಬಂದವು, ರಾಮನಿಂದ ಬಿಡುಗಡೆಯನ್ನು ಪಡೆದವು, ಸಂಸಾರದ ಒತ್ತಡವನ್ನು ಕಳ್ಕೊಂಡವು, ನಿಜವಾದ ನೈಜ ಸುಖಾನುಭೂತಿಯನ್ನು ಹೊಂದಿದವು ಅನ್ನುವುದೆಲ್ಲ ಆ ಕ್ಷಣ ಮೈ ರೋಮಾಂಚವಾಗುವ ಸಮಯ. ಅಯೋಧ್ಯೆಗೆ ಹೋಗಿ ನಿಂತಾಗ ಈ ವಿಷಯ ನೆನಪಾಗಿ ನಾವಲ್ಲಿ ರಾಮನನ್ನ ನೆನೆದೆವು ಅಂತಾದ್ರೆ ಬದುಕು ಸಾರ್ಥಕ ಅಂತ ಅನಿಸುತ್ತೆ. ಅತಃ ವಾಯುನಂದನಂ ಸ ರಾಘವ ಸಮಶ್ಲಿಷನ್ ತವಾಹಮಕ್ಷ ಗೋಚರ ಸದಾ ಭವಾಮಿ ನನ್ಯಥಾ. ಆನಂತರ ವಾಯುನಂದನಂ ಹನುಮಂತನನ್ನ ರಾಘವ ಸಮಾಶ್ಲಿಷನ್ ಗಟ್ಟಿಯಾಗಿ ಅಪ್ಪಿಕೊಂಡ. ಹೀಗೆ ಹೇಳಿದ, ತವ ಅಹಂ ಅಕ್ಷಗೋಚರಂ ಸದಾ ಭವಾಮಿ ನಾನ್ಯಥ, ನಿನಗೆ ನಾನು ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರ್ತೇನೆ ಹನುಮ. ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು, ನಿನ್ನನ್ನು ಬಿಟ್ಟು ನಾನು ಅಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಿನಗೆ ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರ್ತೇನೆ. ಲೋಕದಲ್ಲಿ ಸಾಮಾನ್ಯರಿಗೆ ಕಾಣಿಸಿಕೊಳ್ಳುವುದಿಲ್ಲ ಅಷ್ಟೇ, ಅವತಾರ ಸಮಾಪ್ತಿ ಅಂದ್ರೆ ನಮ್ಮ ಹಾಗೆ ದೇಹವನ್ನು ತ್ಯಾಗ ಮಾಡಿ ಒದ್ದಾಡುವುದಲ್ಲ. ದೇಹ ಹೋಗ್ತಾ ಇದೆ ಅನ್ನುವುದು ಗೊತ್ತಿರುವುದಿಲ್ಲ, ದೇಹ ಬಂದದ್ದು ಯಾಕೆ ಅಂತನೂ ಗೊತ್ತಾಗುವುದಿಲ್ಲ. ಆದರೆ ಭಗವಂತ ಲೋಕದಲ್ಲಿ ಶಿಕ್ಷಣ ಹೇಗಿರಬೇಕು, ನಡತೆ ನುಡಿ, ಒಬ್ಬ ರಾಜನ ಕರ್ತವ್ಯ ಯಾವ ರೀತಿ ನಡೆಸಬೇಕು ಅನ್ನುವ ಲೋಕದ ತಿದ್ದುವಿಕೆಗಾಗಿ ತಾನೂ ಕೂಡ ಬದ್ಧನಾದವನಂತೆ ಕಾಣಿಸಿಕೊಂಡ್ರು, ಸಮಯ ಮುಗಿದಾಗ
ತಾನು ಇಲ್ಲೇ ಇರಲಿಕ್ಕೆ ಬಂದವನು ಅನ್ನುವ ಹಾಗೆ ಉಳಿಯಲಿಲ್ಲ, ಕಣ್ಮರೆಯಾದ. ಆದರೆ ಹನುಮನಿಗೆ ಆಪ್ತತೆಯಿಂದ ಅಪ್ಪಿಕೊಂಡು ಹೇಳಿದ ಮಾತು, ಹನುಮಾನಿನಗೆ ಯಾವಾಗಲೂ ನಾನು ಕಾಣಿಸಿಕೊಳ್ಳುತ್ತೇನೆ, ನಾನ್ಯಥ ಇದ್ಯಾವತ್ತೂ ತಪ್ಪುವುದಿಲ್ಲ, ರಾಮ ಮಾತು ಕೊಟ್ಟ ಅಂದ್ರೆ ಅದು ಮಾತೆ. ರಾಮನಿಗೆ ಹನುಮಂತ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ ಅಂತ ಹನುಮಂತನಿಗೆ ರಾಮನಿಗೆ ಮಾತ್ರ ಗೊತ್ತು. ಹನುಮಂತನ ವ್ಯವಹಾರ ಸ್ಪಷ್ಟವಾಗಿ ತಿಳಿದು ಅದರ ಆಂತರ್ಯ ಏನು ಅಂತ ಗುರುತಿಸಿದವನು ನಾನೇ. ಹಾಗಾಗಿ ನಿನ್ನ ಕೊಡುಗೆ, ನಿನ್ನ ಸೇವೆ ಇದ್ಯಾವುದು ಮರಿಲಿಕ್ಕಾಗುವಂಥದ್ದಲ್ಲ. ತ್ವಯಾ ಸದಾ ಮಹತ್ತಪಸ್ಸು ಕಾರ್ಯಮುತ್ತಮೋತ್ತಮಂ ತದೇವ ಮೇ ಮಹತ್ ಪ್ರಿಯಂ ಚಿರಂ ತಪಸ್ತ್ವಯಾ ಕೃತಂ. ನೀನು ಬಹುಕಾಲ ನನ್ನನ್ನ ಕುರಿತು ತಪಸ್ಸು ಮಾಡಿದ್ದಿ, ಇನ್ನೂ ಅಂತ ಮಹತ್ತರವಾದ ತಪಸ್ಸನ್ನೇ ನೀನು ಮಾಡ್ತಾ ಇರಬೇಕು, ಅದೇ ನನಗೆ ಅತ್ಯಂತ ಇಷ್ಟ. ಇರಬೇಕು ನೀನಿಲ್ಲಿ ಸದಾ. ತ್ವಯಾ ಮಹತ್ತಪ ಉತ್ತಮೋತ್ತಮಂ ಸುಕಾರ್ಯಂ ತದೇವ ಮೇ ಮಹತ್ ಪ್ರಿಯಂ ಚಿರಂ ತಪಸ್ತ್ವಯಾ ಕೃತಂ. ಚಿರಂ ಬಹಳ ಕಾಲ, ತ್ವಯಾ ನಿನ್ನಿಂದ, ತಪಃ ತಪಸ್ಸನ್ನು, ತಪಸ್ಸು ಕೃತಂ ಆಚರಿಸಲ್ಪಟ್ಟಿದೆ. ಇನ್ನೂ ಮುಂದೆಯೂ ಉತ್ತಮೋತ್ತಮಂ ಇದಕ್ಕಿಂತಲೂ ಹೆಚ್ಚು ಕಾಲ ತಪಗೈತಾ ನೀನು ಇಲ್ಲೇ ಇರಬೇಕು, ಒಳ್ಳೆಯ ಕಾರ್ಯಕ್ಕಾಗಿ, ಲೋಕದ ಹಿತಕ್ಕಾಗಿ, ನಿನ್ನ ವೈಯಕ್ತಿಕ ಅಂತರಂಗದ ಸಾಧನೆಗಾಗಿ. ಸಾಮಾನ್ಯ ಆತ್ಮೋದ್ಧಾರದ ಕುರಿತಾದ ಚಿಂತನೆ ದೇವತೆಗಳಲ್ಲಿ ಸಹಜವಾಗಿ ಅದು ಸ್ವಭಾವ ಆಗಿರುತ್ತೆ, ಅದರಿಂದ ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಾದ ಅಗತ್ಯ ಇರುವುದಿಲ್ಲ. ಸುತ್ತಲಿನ ಜಂಜಾಟ ಭವಣೆಗಳನ್ನ ಪರಿಹರಿಸುವುದೇ ಬದುಕಿನ ಉದ್ದೇಶ ಅನ್ನುವ ಹಾಗೆ ಅವರು ಇಡೀ ಬದುಕನ್ನ ಭಗವಂತನಿಗೆ ಒಪ್ಪಿಸಿ ಕಳೆಯುತ್ತಾರೆ. ಅಂತಾದ್ರಲ್ಲಿ ಹನುಮಂತನ ಬದುಕಂತೂ ಹಿಂದೆ ಹೇಳಿದ ಪ್ರಾರ್ಥನೆಯಂತೆ ನನಗೆ ಕಥಾ ಸೇವೆ ಅನ್ನುವುದೇ ಬದುಕಿನಲ್ಲಿ ದೊಡ್ಡದಾಗಿ ಸಿಗಲಿ. ಕಥಾ ಸೇವಕ ಏವ ಆಸೀತ್. ನಾನು ಇಲ್ಲಿಯ ತನಕ ಯಾರೂ ಕೂಡ ಭಗವಂತನ ಬಗ್ಗೆ ಅಷ್ಟು ಕೊಂಡಾಡಿರಬಾರದು, ಹಾಗೆ ಕೊಂಡಾಡುವ ಶಕ್ತಿಯನ್ನ ನನಗೆ ನೀನು ಕೊಡಬೇಕು ಅಂತ ರಾಮ ಏನ್ ಬೇಕು ಅಂತ ಕೇಳಿದ ಹೊತ್ತಿಗೆ ಕೇಳಿದ ಮಾತು. ಹಾಗಾಗಿ ಹನುಮಂತನ ಆಪ್ತತೆ, ಒಪ್ಪಿಸಿಕೊಳ್ಳುವಿಕೆ, ನಿಷ್ಠೆ ಇದೆಲ್ಲವನ್ನು ಕೂಡ ರಾಮಚಂದ್ರ ಗುರುತಿಸಿ ಇಲ್ಲೇ ಇರಬೇಕು ಅಂತ ಆದೇಶಿಸಿದ. ಉಳಿದವರನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕಿದೆ, ಆದ್ರೆ ನೀನ್ ಇಲ್ಲೇ ಇರಬೇಕು. ನಮ್ಗೆ ಆಶ್ಚರ್ಯ ಆಗುದೇನು ಅಂದ್ರೆ ಎಷ್ಟೆಷ್ಟೋ ಸೇವೆಯನ್ನು ಮಾಡಿದ ಹನುಮಂತ ಇಲ್ಲೇ ಉಳಿದು ಹೋದ, ಆದ್ರೆ ತೃಣಾಂತ ಜೀವಗಳು, ಹುಲ್ಲು ಕಡ್ಡಿಗಳಂತವುಗಳೆಲ್ಲ ಸ್ವರಾಜ್ಯಂ ಆಪುಹು ಭಗವಂತನ ಲೋಕವನ್ನ ಪಡೆದವು ಅನ್ನೋದು ಏನಿದು? ಹೆಚ್ಚು ಹೆಚ್ಚು ದೊಡ್ಡವರಿಗೆ ಹೆಚ್ಚು ಹೆಚ್ಚು ಜವಾಬ್ದಾರಿ ಇರುತ್ತೆ. ಲೋಕದ ವ್ಯವಸ್ಥೆಗೆ ಅಂಥವರನ್ನ ಬಿಟ್ಟು ಹೋದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ಸಂಸ್ಕಾರಗಳು ಚೆನ್ನಾಗಿ ಸಿಗುವ ಸಾಧ್ಯ. ಹಾಗಾಗಿ ಚಿರಜೀವಿಯೂ ಹೌದು, ಅದಕ್ಕೆ ತಕ್ಕುದಾದ ಕಾರ್ಯವನ್ನು ಮಾಡುವ ನೈಷ್ಠಿಕತೆಯೂ ಇದೆ.
ಆದ್ರಿಂದ ರಾಮಚಂದ್ರ ಹನುಮಂತನನ್ನ ಇರು ಅಂತ ಹೇಳಿ ಹೊರಟ. ದಶಾಸ್ಯ ಕುಂಭಕರ್ಣಕೌ ಯಥಾ ಸುಶಕ್ತಿ ಮಾನಪಿ ಜಗಂಥನ ಪ್ರಿಯಾಯಮೇ ತಥೈವ ಜೀವ ಕಲ್ಪಕಂ. ನಿನಗೆ ರಾವಣ ಕುಂಭಕರ್ಣ ಮೊದಲಾದವರನ್ನ ನಿರ್ನಾಮ ಮಾಡುವ ಶಕ್ತಿ ಇತ್ತು, ಅವರನ್ನ ಹಿಸುಕಿ ಕೊಲ್ಲಬಹುದಿತ್ತು, ಆದರೂ ನೀನು ನನ್ನ ಪ್ರೀತಿಗೋಸ್ಕರ ಕೊಲ್ಲಲಿಲ್ಲ ನೀನು. ಆದ್ದರಿಂದ ಚಿರಜೀವಿಯಾಗಿ ಬಾಳು, ಜೀವಕಲ್ಪಕಂ, ಒಂದು ಕಲ್ಪ ಕಾಲ ಈ ಭೂಮಿಯಲ್ಲಿ ನೆಲೆಸು, ಅಲ್ಲಿಯ ತನಕವೂ ಕೂಡ ನಿನ್ನ ರಾಮನಾಮದ ಜಪ, ರಾಮಾಯಣದ ಕಥಾ ಪ್ರವಚನ, ಈ ಎಲ್ಲದರಿಂದ ಭೂಮಿ ಹಸನಾಗಲಿ ಅಂತ ರಾಮಚಂದ್ರ ಅವನಿಗೆ ಚಿರಜೀವಿಯಾಗುವ ವರವನ್ನಿತ್ತ. ಪಯೋಬ್ಧಿ ಮಧ್ಯಗಂ ಚ ಮೇ ಸುಸದ್ಮ ಚಾನ್ಯ ದೇವವ ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಉಳಿದವರಿಗೆ ಈ ಶರೀರವನ್ನಿಟ್ಟುಕೊಂಡು ನನ್ನಲ್ಲಿಯ ತನಕ ಬರ್ಲಿಕ್ಕೆ ಅವರಿಗೆ ಆಗುದಿಲ್ಲ, ಆದ್ರೆ ನಿನಗೊಂದು ಸ್ಪೆಷಲ್ ಪರ್ಮಿಷನ್ ಇದೆ. ಇದೇ ಶರೀರವನ್ನು ಹೊಂದಿಯೂ ಕೂಡ ನನ್ನ ಹಾಲು ಹಾದಿಯ ನಡುವೆ ಮಲಗಿದ ನನ್ನಲ್ಲಿಗೆ ನೀನು ಬರಬಹುದು. ವೈಕುಂಠದಲ್ಲಿ ಕ್ಷೀರಾಬ್ಧಿಶಾಹಿಯಾಗಿ ಮಲಗಿದ ನನ್ನನ್ನು ನೋಡಬೇಕು ಅಂತ ನಿನಗೆ ಅನ್ನಿಸಿದಾಗ ನೀನು ಬರಬಹುದು. ಇದು ಮಾತ್ರ ಅಲ್ಲ, ನನ್ನ ಈ ತರದ ಬೇರೆ ಯಾವ ತಾಣಗಳಿದೆಯೋ ಅಲ್ಲೆಲ್ಲಿಯೂ ಕೂಡ ನೀನು ಬಯಸಿದಾಗಲೇ ಹೋಗಬಲ್ಲೆ. ನಿನಗಾವತ್ತು ಯಾರೂ ತಡೆಯುವ ಧೈರ್ಯ ಮಾಡುವುದಿಲ್ಲ, ಸಾಹಸ ಕಿಳಿಯುವುದಿಲ್ಲ, ಬಾ ನೀನು. ಈ ದೇಹದಿಂದ ಇಲ್ಲೇ ಇದ್ದು ಕಾರ್ಯವನ್ನ ಮಾಡುತ್ತಾ ಇದೇ ದೇಹದಿಂದ ಅಲ್ಲೂ ಬರುವ ವಿಶೇಷವಾದ ಸೌಕರ್ಯ ನಿನಗಿದ್ದೇ ಇದೆ ಅಂತ ಸ್ಪೆಷಲ್ ಪರ್ಮಿಷನ್ ಸಾಧನೆ ಮಾಡಿದ, ಅನುಷ್ಠಾನಗೈದ, ನಿಷ್ಠೆಯಿಂದ ಭಗವತ್ ಸೇವೆಯನ್ನ ಕೈಗೊಂಡವರಿಗೆ ನಿರಂತರ ಇದ್ದೇ ಇರುತ್ತೆ ಅನ್ನುವ ಒಂದು ಧೈರ್ಯವನ್ನು ರಾಮಚಂದ್ರ ಈ ಮೂಲಕ ಕಲ್ಪಿಸಿದ. ಎಷ್ಟೋ ಸರ್ತಿ ನಾವು ಯಾರಿಗೂ ಗೊತ್ತಾಗ್ಲಿಲ್ಲ ನಾನು ಮಾಡಿದ ಒಳ್ಳೆ ಕೆಲಸ, ಆದ್ರಿಂದಾಗಿ ನಾನು ಮಾಡಿದ್ದೇ ವ್ಯರ್ಥ ಆಯ್ತು. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ, ಪ್ರತಿಯೊಂದು ಕೆಲಸವನ್ನು ರಾಮನಿಗೆ ಭೂಮನೆನೆಸಿದಂತಹ ಭಗವಂತನಿಗೆ ಅರ್ಪಿಸುತ್ತಲೇ ಇದ್ದ. ಎಲ್ಲಿ ಅವಕಾಶ ಸಿಕ್ಕಿತೋ ಅಲ್ಲಿ ಭಗವಂತನಿಗೆ ನಮಸ್ಕರಿಸುವ, ಒಪ್ಪಿಸುವ ಕೆಲಸದಲ್ಲಿ ಹನುಮಂತ ತೊಡಗಿದ್ದ. ನಮೋ ನಮಸ್ತೆ ನಮಾಮಿ ನಾಥೇತಿ ನಮನ್ಸರೇಮೆ, ನಿರಂತರ ಕಡೆಗಳಲ್ಲಿ, ನಿರಂತರ ಕೆಲಸದ ಕೊನೆಯಲ್ಲಿ, ಕಡೆಯಲ್ಲಿ, ಮಧ್ಯದಲ್ಲಿ, ತುದಿಯಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನ ನೆನೆದೇ ಕರ್ತವ್ಯದಲ್ಲಿ ತೊಡಗುವಂತಹ ಹಿರಿಯ ಸಾಧಕ ಚೇತನವಾಗಿ ಹನುಮಂತ ಸೇವೆ ಮಾಡಿದ್ದಕ್ಕೆ ಫಲವೆಂಬಂತೆ ಭಗವಂತ ಕೊಟ್ಟ ವಿಶಿಷ್ಟವಾದ ವರ ವಯಸ್ಸದಲ್ಲಿಗೆ ಬಾ. ಯಥೇಷ್ಟ ಭೋಗ ಸಂಯುತ ಸುರೇಶ ಗಾಯಕಾದಿಭಿ ಸಮೀಡ್ಯಮಾನ ಸದೃ ಸದ್ಯಶಾರಮ ಸ್ವಮತ್ಪುರ ಸದಾ ಮತ್ಪುರ ಸದಾ. ನೀನು ಯಾವ ಅಪೇಕ್ಷೆಗಳಿವೆಯೋ, ಯಾವ ಭೋಗದ ಬಯಕೆಗಳಿವೆಯೋ ಅವೆಲ್ಲವೂ ಕೂಡ ನೀನು ಪಡೆಯುವಂತಾಗಲಿ. ನಿನ್ನ ಎದುರುಗಡೆ ದೇವತೆಗಳೆಲ್ಲರೂ ಕೂಡ ಕುಣಿಯುವಂತಾಗುತ್ತೆ. ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ನಿನಗೆ ಬೇಕೆನಿಸಿದಾಗ ನಿನ್ನ ಮುಂದೆ ಬಂದು ನರ್ತಿಸ್ತಾರೆ, ಹಾಡ್ತಾರೆ, ಕುಣಿತಾರೆ, ಕಥಾ ಪ್ರವಚನಗಳನ್ನು ಮಾಡ್ತಾರೆ, ಗಾನದಲ್ಲಿ ತೊಡಗ್ತಾರೆ. ಒಟ್ಟಂತೂ ನಿನಗೆ ಮನಸ್ಸಿಗೆ ಮನರಂಜನೆ ಬೇಕು ಅಂತ ಮನೋರಂಜನೆಯ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ದೇವತೆಗಳು ನಿನಗೆ ಸಹಕರಿಸ್ತಾರೆ. ಆ ವೈಭೋಗದ ಪರಿಚಯ ಮಾಡಿಕೊಡ್ತಾ ಇರೋದು ಹೊರತು ಹನುಮಂತ ಕೊನೆಗೆ ಹೀಗೆ ಡ್ಯಾನ್ಸ್ ನೋಡ್ತಾ ಕೂತ ಅನ್ನುವುದು ಇಲ್ಲಿ ಮುಖ್ಯ ಅಲ್ಲ. ಬಯಸಿದ್ರೆ ಏನ್ ಬೇಕಾದ್ರೂ ಸಿಗುತ್ತೆ, ಅದ್ ಏನೇನು ಅನ್ನೋದನ್ನ ಪರಿಚಯಿಸಿಕೊಡ್ತಾ ಇದ್ದಾರೆ.
ಸಮೀಧ್ಯಮಾನ ಸದ್ಯಶ, ಎಲ್ಲರಿಂದಲೂ ಹೊಗಳಲ್ಪಡುವ, ನಮಸ್ಕರಿಸಲ್ಪಡುವ, ವಿಶಿಷ್ಟವಾದ ಗೌರವವನ್ನ ಹೊಂದುವ ನೀನು ನನ್ನೆದುರುಗಡೆ ಯಾವಾಗ್ಲೂ ಸಂತೋಷದಿಂದ ಕಾಣಿಸಿಕೊಳ್ತಾ ಇರಬೇಕು. ರಮಸ್ವ ಮತ್ಪುರ ಸದಾ, ನನ್ನೆದುರುಗಡೆ ನೀನು ಕುಣಿತಾ ಇರ್ತಿ, ಸಂತೋಷ ಪಡ್ತಾ ಇರ್ತಿ. ಅಂದ್ರೆ ನಾನ್ ಯಾವಾಗ್ಲೂ ನಿನ್ನ ಎದುರುಗಡೆ ಇರ್ತೇನೆ, ನಿನಗೆ ಎದುರಾಗಿ ನಾನು ಇರ್ತೇನೆ. ಹತ್ರ ಇದ್ರು ತಿರುಗಿ ನಿಂತ್ರೆ ಮನಸ್ಸು ದೂರ ಅಂತ ಅರ್ಥ. ಎದುರಿಗೆ ಬಂದು ಬಾರದೇ ಇದ್ರು, ದೂರದಲ್ಲಿದ್ರು, ನಿರಂತರ ಆಲೋಚನೆಯಲ್ಲಿ ತುಂಬಿದ್ರೆ ಹತ್ರ ಅಂತ ಅರ್ಥ. ನನ್ ಎಲ್ಲಿದ್ರು ನಿನಗೆ ಹತ್ರನೇ, ನನ್ ಎಲ್ಲಿದ್ರು ನಿನಗೆ ಆಪ್ತನೇ, ಆತ್ಮೀಯನೇ. ತವೇಪ್ಸಿತಂ ನ ಕಿಂಚನ ಕ್ವಚಿತ್ ಕುತಶ್ಚಿತೇವ ವ ಮೃಷಾ ಭವೇತ್ ಪ್ರಿಯಶ್ಚ ಮೇ ಪುನರ್ ಪುನರ್ ಭವಿಷ್ಯಸಿ. ನೀನು ಯಾವತ್ತಾದ್ರೂ ಏನಾದ್ರೂ ಬಯಸಿದ್ರು ಅದನ್ನು ಯಾರೂ ಕೂಡ ನಿನ್ನ ಬಯಕೆಯನ್ನು ಹುಸಿಗೊಳಿಸಲಾರರು. ನೀನು ಯಾವತ್ ಬಯಸಿದ್ರು, ಯಾರಿಂದ ಬಯಸಿದ್ರು ಅದನ್ನು ಇನ್ಯಾರೂ ಕೂಡ ಇನ್ಯಾವ ಕಾಲದಲ್ಲಿಯೂ ನಾಶ ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ನನಗೆ ಭವೇತ್ ಪ್ರಿಯಶ್ಚಮೇ ಪುನಃ ಪುನಃ, ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ನೀನು ನನಗೆ ಆತ್ಮೀಯನೇ ಆಗ್ತಾ ಹೋಗ್ತಿ ಹೊರತು ಕೆಲವೊಮ್ಮೆ ಸಂಬಂಧಗಳು ಹಳಸುವುದು ಅಂತುಂಟು. ಹೋದಂತೆ ಹೋದಂತೆ ಯಾಕೋ ಬೋರ್ ಅಂತ ನಾವು ಮಾತಾಡುವುದು. ಆರಂಭ ಬಹಳ ಆತ್ಮೀಯತೆಯಿಂದ ಕೂಡಿದ್ದು, ದಿನಗಳೆದಂತೆ ಆ ವಸ್ತುವಿನ ಮೇಲೆ ಅಥವಾ ವ್ಯಕ್ತಿಯ ಮೇಲೆ ನಮ್ಮಲ್ಲಿರುವ ಅಸಡ್ಡೆ ಎದ್ದು ಕಾಣ್ಲಿಕ್ಕೆ ಶುರುವಾಗುತ್ತೆ. ಹನುಮಂತನಿಗೆ ರಾಮ ಹೇಳಿದ, ನಮ್ಮ ನಡುವಿನ ಸಂಬಂಧ ಅಸಡ್ಡೆಗೊಳಗಾಗುವಂತಹದ್ದಲ್ಲ, ಯಾಕೆಂದ್ರೆ ಇಲ್ಲಿರುವುದು ಜ್ಞಾನದ ಸಂಬಂಧ, ಇಲ್ಲಿ ಇರುವಂತಹದ್ದು ಭಕ್ತಿಯ ಸಂಬಂಧ, ಇಲ್ಲಿ ಇರುವಂತಹದ್ದು ಸೇವೆಯ ಸಂಬಂಧ. ಈ ಸಂಬಂಧಗಳಿಗೆ, ಉನ್ನತಿಕೆಯ ಎಚ್ಚರ ಇರುವ ಸಂಬಂಧಗಳಿಗೆ ಯಾವತ್ತೂ ಕೂಡ ಧಕ್ಕೆ ಆಗುವುದಿಲ್ಲ. ಆದ್ರಿಂದ ಈ ಸಂಬಂಧದಲ್ಲಿ ಇರುವ ನಿನ್ನ ಅಪೇಕ್ಷೆಗಳು ಯಾವಾಗ್ಲೂ ಈಡೇರ್ತಾನೆ ಇರ್ತವೆ. ಅಷ್ಟೇ ಅಲ್ಲ, ಯಾವತ್ತೂ ನಿನ್ನನ್ನು ಮರೆಯುವಂತಹ ಪ್ರಸಂಗವೇ ಇಲ್ಲ. ಹೀಗೆ ಬಹಳ ಕೇಳಲೇ ಇಲ್ಲ, ಇದು ಯಾವುದನ್ನು ಹನುಮಂತ ಕೇಳಲಿಲ್ಲ. ನಾವು ಕೇಳದೇ ಇದ್ರೆ ಎಲ್ಲವನ್ನು ಕೊಡ್ತಾನೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಸಾಕ್ಷಿ. ನಾವೇನಾದ್ರೂ ಕೇಳಿದ್ರೆ ಅದು ನಮ್ಮ ಲಿಸ್ಟ್ ಅಲ್ಲಿ ಇದ್ರೆ ಕೊಡ್ತಾನೆ, ಅಥವಾ ನಾವು ಕೇಳದೇ ಇದ್ರೆ ಕೊಡ್ಬೇಕು ಅಂತ ಏನೇನೋ ಇಟ್ಕೊಂಡಿದ್ದಲ್ಲ, ಅದೆಲ್ಲವೂ ನಮ್ಮ ಪಾಲಿಗೆ ಬಂದೇ ಬರುತ್ತೆ. ಹನುಮಂತ ಏನನ್ನೂ ಕೇಳಲಿಲ್ಲ, ಕೇವಲ ಆರಂಭದಲ್ಲಿ ಕೇಳಿದ್ದು ನಿನ್ನ ಕಥೆ ಹೇಳುವ ಭಾಗ್ಯ ಸಿಗಲಿ, ನಿನ್ನ ಗುಣಗಾನ ಮಾಡುವಂತಹ ಸೌಕರ್ಯ ಬರಲಿ, ಅದು ಯಾವತ್ತೂ ನನ್ನ ಕೈಯಿಂದ ತಪ್ಪಿ ಹೋಗುದು ಬೇಡ. ಎಲ್ಲಿದ್ರೂ ನಾನು ನಿನ್ನ ಗುಣಗಾನ ಮಾಡಬೇಕು, ಎಲ್ಲಿದ್ರೂ ನಿನ್ನ ನಾಮಸ್ಮರಣೆ ನನ್ನ ನಾಲಿಗೆಯಲ್ಲಿ ಹೊರಳಬೇಕು. ಇದು ಬಿಟ್ಟು ಇನ್ನೇನು ಬಯಸುವುದಿಲ್ಲ ಅಂತ ಹೇಳಿದ್ದರ ಅಂತ ಕೇಳಿದ್ದರ ಫಲ ಎಂಬಂತೆ ರಾಮಚಂದ್ರ, ನಮೃಷಾಭವೇತ್, ನಿನ್ನ ಬಯಕೆಗಳು ಸುಳ್ಳಾಗುವುದಿಲ್ಲ, ನೀನು ನನಗೆ ದಿನದಿಂದ ದಿನಕ್ಕೆ ಹೆಚ್ಚು ಪ್ರಿಯನಾಗ್ತಾನೇ ಹೋಗ್ತಿ. ಇತೀರಿತೋ ಮರುತ್ಸುತೋ ಜಗಾದ ವಿಶ್ವನಾಯಕಂ ವಿಧೇಹಿ ಪಾದ ಪಂಕಜೇತವೇಶ ಭಕ್ತಿ ಮುತ್ತಮಂ. ಇತೀರಿತೋ ಮರುತ್ಸುತ, ಹನುಮಂತ ಮರುತ್ತಿನ ಮಗ, ವಿಶ್ವನಾಯಕಂ ಜಗಾದ, ವಿಶ್ವದ ನಾಯಕನೆನಿಸಿದಂತಹ ರಾಮಚಂದ್ರನನ್ನ ಕುರಿತು ಹೀಗೆ ಹೇಳಿದ. ಕೇಳಿದ್ದಿಷ್ಟೇ, ವಿಧೇಹಿ ಪಾದ ಪಂಕಜೆ, ಈಶಾ ತವ ಪಾದ ಪಂಕಜೆ ಉತ್ತಮಂ ಭಕ್ತಿಂ ವಿಧೇಹಿ. ನಿನ್ನ ಪಾದ ಕಮಲಗಳಲ್ಲಿ ನನ್ನ ಮನ ಸದಾ ನೆಲೆಸಲಿ, ಇದಕ್ಕೆ ಹೊರತಾದ ಯಾವ ಅಪೇಕ್ಷೆಯೂ ನನಗಿಲ್ಲ. ನಿನ್ನ ಅಡಿದಾವರೆಗಳಲ್ಲಿ ನನಗೆ ನಿರಂತರ ಪ್ರೀತಿ ಕೊಡು
ಪ್ರೇಮಾತಿಶಯದ ಧಾರೆಯನ್ನು ಹರಿಸುವ ಶಕ್ತಿ ಕೊಡು. ಇದು ಬಿಟ್ಟು ಇನ್ನೇನು ಕೇಳಲ್ಲ ಅಂದ. ಸದಾ ಪ್ರವರ್ಧಮಾನ ಯಾ ತಯಾರಮೇ ತಯಾರಮೇಹ ಮಂಹಜ್ ಅಂಜಸ ಸಮಸ್ತ ಜೀವ ಸಂಚಯಾತ್ ಸದಾಧಿಕ ಹಿ ಮೇಸ್ತುತ ಮೇಸ್ತು ಸಾ. ದಿನದಿಂದ ದಿನಕ್ಕೆ ಬೆಳೆಯುವ ಆ ಭಕ್ತಿಯೇ ನನಗೆ ಒಂದು ದೊಡ್ಡ ಆಶ್ರಯ. ಸದಾ ಪ್ರವರ್ಧಮಾನಯಾತಯ ಅಂದ್ರೆ ಭಕ್ತಿಯ ಅಹಂ ಅಂಜಸಾರೇಮೆ, ನಾನು ಅದರಿಂದಲೇ ಮತ್ತಷ್ಟು ಮತ್ತಷ್ಟು ಹೆಚ್ಚು ಹೆಚ್ಚು ಹಿಗ್ಗುವಂತೆ ಮಾಡು. ಸಮಸ್ತ ದೇವ ಜೀವ ಸಂಚಯಾತ್ ಸದಾ ಅಧಿಕಾಹಿ ಮೇ ಅಸ್ತು ಸಾ. ಆ ಭಕ್ತಿ ಜೀವಕೋಟಿಯಲ್ಲಿ ಯಾರಲ್ಲೂ ಇರದಷ್ಟು ಹೆಚ್ಚು ಭಕ್ತಿ ನನಗೆ ನಿನ್ನಲ್ಲಿ ಬರಲಿ. ಇನ್ಯಾವ ಜೀವಿಗಳಲ್ಲೂ ನನಗೆ ಆಸಕ್ತಿ ಹುಟ್ಟದಿರಲಿ, ನಿನ್ನಲ್ಲಿ ಮಾತ್ರ ಉಳಿದ ಜೀವಗಳು ನಿನ್ನನ್ನು ಎಷ್ಟು ಪ್ರೀತಿಸ್ತಾವೋ ಅದಕ್ಕಿಂತ ಹೆಚ್ಚು ಭಕ್ತಿ ಮಾಡುವ ಶಕ್ತಿ ನನಗೊದಗಲಿ. ನಮೋ 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 ನತೋಸ್ಮಿತೇ ಸದಾ ಪದಂ ಸಮಸ್ತ ಷಡ್ಗು ಸದ್ಗುಣೋಚ್ಛ್ರಿತಂ ನಮಾಮಿತೇ ಪದಂ ಪುನಃ. ನಮಸ್ಕಾರ, ನಿನಗೆ ನಮಸ್ಕಾರ, ಮರಳಿ ನಮಸ್ಕಾರ, ಮತ್ತೆ ನಮಸ್ಕಾರ, ನಮಿಸ್ತಲೇ ಇರ್ತೇನೆ ಸೇ ಸದಾ ಪದಂ. ತಲೆಯನ್ನು ಬಗ್ಗಿಸಿ ನಿನಗಾಗಿ ನನ್ನನ್ನೇ ಒಪ್ಪಿಸಿಕೊಂಡಿದ್ದೇನೆ. ಸಮಸ್ತ ಸದ್ಗುಣೋಚ್ಛ್ರಿತಂ, ಎಲ್ಲ ಸದ್ಗುಣಗಳ ಗಣಿ ಎನಿಸಿದ ನಿನ್ನ ಪದಕಮಲಗಳಿಗೆ ಪುನಃ ಪುನಃ ನಮಾನಿ, ಮತ್ತೆ ಮತ್ತೆ ನಮಸ್ಕರಿಸ್ತಾನೆ ಇರ್ತೇನೆ. ನಿನ್ ಹೊರತು ಪೊರೆವರು ಇನ್ನಾರು? ನಿನ್ ಹೊರತು ಇನ್ನಾರು ನನಗೆ ಗತಿ? ನಿನ್ ಹೊರತು ಇನ್ನಾರನ್ನು ನಾನು ಆಶ್ರಯಿಸಲಿ? ಅದರಿಂದಾಗಿ ನೀನೇ ನನಗೆ ದೊಡ್ಡ ಗತಿ. ನಾನು ಸದಾ ಗತಿ ಇರಬಹುದು, ಆದ್ರೆ ನನಗೆ ಸದಾ ಗತಿ ನೀನೇ. ಗಾಳಿಗೆ ಸದಾಗತಿ ಅಂತ ಹೆಸರು, ಪ್ರಾಣನಿಗೆ ಸದಾಗತಿ ಅಂತ ಹೆಸರು. ನಿರಂತರ ಜೀವ ದೇಹವನ್ನು ಸೇರಿದ ದಿನದಿಂದ ಹಿಡಿದು ದೇಹವನ್ನು ಬಿಡುವ ತನಕವೂ ಕೂಡ ಗಮನ ಮಾಡುತ್ತಲೇ ಒಳಕ್ಕೆ ಹೊರಕ್ಕೆ ಆ ಜೀವವನ್ನು ದೇಹದ ಸಂಪರ್ಕದಲ್ಲಿ ಇಡುವಂತೆ ಮಾಡುವುದಕ್ಕೆ ಸದಾಗತಿ ಅಂತ. ಅವನೇ ಗತಿ, ಸತ್ಗತಿ, ಸದಾಗತಿ, ಸದಾಗತಿ. ಹೀಗಿರುವ ಭಗವಂತನ ಶಿಷ್ಯನಾಗಿ ಹನುಮಂತ ಕೇಳಿದ್ದು ಕೂಡ ನಿನ್ನಲ್ಲಿಯೇ ನನಗೆ ಸದಾ ಗತಿ ಇರಲಿ, ಮನಸ್ಸಿರಲಿ, ನಡೆ ಇರಲಿ, ನುಡಿ ಇರಲಿ, ಮನವಿರಲಿ. ಇತೀರಿತೇ ತಥೇತಿ ತಂ ಜಗಾದ ಪುಷ್ಕರೇ ಕ್ಷಣ ಜಗಾಮ ಧಾಮ ಚಾತ್ಮನಸ್ತೃಣಾದಿನ ಸಹೈವಸ. ಹೀಗೆ ಹೇಳಿದೊಡನೆ ಜಗಾದ ಪುಷ್ಕರೇ ಕ್ಷಣ, ಕವಲದ ಎಸಳಿನಂತದ ಎಸಳಿನಂದದ ಕಣ್ಣಿನ ಭಗವಂತ ನುಡಿದ ತಥಾ ಇತಿ, ಹಾಗೇ ಆಗಲಿ. ಅದೂ ಹೇಳಬೇಕಾಗಿಲ್ಲ, ಕಣ್ಣು ಮುಚ್ಚಿ ನಡೆಯತ್ತೆ ಅಂದ್ರೆ ಅದು ತಥಾ ಅಂತಾನೆ ಅರ್ಥ. ದೇವರು ಮಾತಾಡ್ಲಿಕ್ಕೆ ಬಾಯಿ ಉಪಯೋಗಿಸ್ಬೇಕು ಅಂತಿಲ್ಲ, ಕಣ್ಣಲ್ಲೇ ಮಾತಾಡ್ತಾನೆ, ನಡೆಯಲ್ಲೇ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಇಷ್ಟೆಲ್ಲ ಕೇಳಿಕೊಂಡ್ರೆ ಬರೀ ಓಂ ಅಂತ ಹೇಳಿ ಹೊರಟ್ನಲ್ವಾ ಅಂದ್ರೆ ಎಲ್ಲ ಅದರಲ್ಲೇ ಉತ್ತರ ಇರುತ್ತೆ. ಅದು ಹನುಮಂತನಿಗೂ ಅವರಿಗೂ ಸಂಬಂಧಪಟ್ಟದ್ದಾದ್ರಿಂದಾಗಿ ನನ್ ಬಿಡಿಸ್ಲಿಲ್ಲ. ಜಗಾಮ ಧಾಮ ಚ ಆತ್ಮನಃ ತೃಣಾದಿನ ಸಹೈವ ಸಹ. ತನ್ನ ವೈಕುಂಠಕ್ಕೆ ತೃಣಾದಿ ಜೀವಾಂತಗಳನ್ನ ತನ್ನೊಡನೆ ಕರೆದೊಯ್ದ. ಖಗ ಮೃಗ ತೃಣಾದಯ ಪಿಪೀಲಿ ಕಾಷ್ಟ ಗರ್ದಭಾ ತದಾ ಸುರತ್ತಮ ಯತೋ ನೃವಾನರಸ್ತು ಕಿಂ ಪುನಃ. ಹಕ್ಕಿಗಳು, ಮೇಘಗಳು, ಹುಲ್ಲುಗಂಟಿಗಳು, ಬಳ್ಳಿಗಳು, ಇರುವೆ, ಕತ್ತೆ ಮೊದಲಾದ ಲೋಕದಲ್ಲಿ ಚಿಕ್ಕದು ಅಥವಾ ನಿಕೃಷ್ಟ ಅನ್ನುವ ರೀತಿಯ ಹುಲು ಜೀವಿಗಳೂ ಕೂಡ ರಾಮನೊಡನೆ ಹೊರಟು ಹಿರಿತನವನ್ನು ಅನುಭವಿಸಿದವು. ಗರ್ಧಭಾಹ
ತದಾ ಆಸುರ್ ಉತ್ತಮ ಉತ್ತಮ ಜೀವಗಳಾಗಿ ಉತ್ತಮ ನೆಲೆಯನ್ನು ಹೊಂದುವ ಅವಕಾಶವನ್ನು ಪಡೆದವು. ಇನ್ನು ಮನುಷ್ಯರು ವಾನರರು ಮೇಲೆ ಬರಬೇಕು, ರಾಮನ ಜೊತೆಗಿರಬೇಕು ಅಂತ ಪ್ರತ್ಯೇಕ ಹೇಳ್ಬೇಕಾ? ಕಿಂ ಪುನಃ ಅವರೆಲ್ಲ ಬರ್ತಾರೆ ಅಂತಂದ ಮೇಲೆ ಇವರಿದ್ದೇ ಇರ್ತಾರೆ. ಹಾಗಾಗಿ ಯಥೋ ನೃವಾನರಾಸ್ತು ಕಿಂ ಪುನಃ, ಈ ಕ್ಷುದ್ರ ಜೀವಿಗಳೇ ಭಗವಂತನ ಜೊತೆಗೆ ಹೊರಟು ಬಂದವು ಅಂತಂದ ಮೇಲೆ ಇದಕ್ಕಿಂತ ಮುಂದಿನ ಜೀವಿಗಳ ಬಗ್ಗೆ ಬಂದವು ಅಂತ ಪ್ರತ್ಯೇಕ ಹೇಳಬೇಕಾ? ಹೇಳಬೇಕಾದ ಅಗತ್ಯವೇ ಇಲ್ಲ ಅಲ್ಲ. ಅವುಗಳೆಲ್ಲ ನಮಗೆ ಗೊತ್ತಿರುವುದು ಮನುಷ್ಯ ಸಾಧನೆ ಮಾಡಿ ಯೋಚನೆ ಮಾಡಿ ರಾಮ ಅಂತ ಕೊನೇ ಕಾಲದಲ್ಲಿ ಕಿರ್ಚಿದಾಗ ಮಾತ್ರ ಕರ್ಕೊಂಡು ಹೋಗ್ತಾನೆ ಅಂತ. ಉಳಿದವರಿಗೆಲ್ಲ ಹೇಗೆ ಈ ಸಾಧನೆ ಆಯಿತು? ಅವರೆಲ್ಲ ಹೋದದ್ದು ಹೌದಾ ಅಥವಾ ಸುಮ್ಮನೆ ಕೆಲವೊಮ್ಮೆ ಜನ ಸೇರಿತ್ತು ಅಂದ್ರೆ ಸಾವಿರಾರು ಜನ ಸೇರಿದ್ರು ಅಂತ ಹೇಳ್ತಾರೆ. ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಮೇಲ್ಗಡೆ ಸ್ಟೇಜ್ನಲ್ಲಿ ಇದ್ದಷ್ಟು ಜನ ಕೆಳಗಡೆ ಇರಲ್ಲ. ಚಪ್ಪಾಳೆ ಬಡಿಲಿಕ್ಕೂ ಅನಿವಾರ್ಯವಾಗಿ ಮೈಕ್ನವನೇ ಬೆಳಕಿನವನೇ ಕೂತಿರ್ತಾನೆ. ಹಾಗಾ ಅಂತ ಕೇಳಿದ್ರೆ ಅಲ್ಲ, ನಿಜವಾಗಿಯೂ ಅಷ್ಟೂ ತರದ ಜೀವಜಾತಗಳು ಹೋದವು. ಅದು ಹೇಗೆ ಹೋದವು, ಯಾವ ರೀತಿಯ ಸಾಧನೆಗಳಲ್ಲಿ ಅವು ತೊಡಗಿದ್ದವು ಅನ್ನುವ ಸಂಗತಿಯನ್ನ ಮತ್ತೆ ಬಹುಶಃ ಇನ್ನು 3 ದಿನ ಆಗ್ಲಿಕ್ಕಿಲ್ಲ, ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮತ್ತೆ ಈ ಬುಧವಾರನು ನಾನು ಹಿಂದಿನ ದಿವಸ ಹೇಳ್ತೇನೆ. ಯಾಕೆಂದ್ರೆ ನಾನು ಉಡುಪಿಯಲ್ಲಿರ್ತೇನೆ, ಪುರಪ್ರವೇಶ ಇರುತ್ತೆ, ಅದು ಬೆಳಗಿನ ಕಾರ್ಯಕ್ರಮ ಏನಾದ್ರೂ ಇತ್ತು ಅಂತಂದ್ರೆ ಅವತ್ತು ಕಷ್ಟ, ನಾನು ತಿಳಿಸ್ತೇನೆ. ಬುಧವಾರ ಅಲ್ಲದೆ ಇದ್ರೆ ಗುರುವಾರ ಆಗುತ್ತೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾ ನ್ಯಾಯೇನ ಮಾರ್ಗೇಣ ಮಹೀನ್ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವಃ ಕರೋಮಿ ಅದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಾರಾಯಣನ್ ಹೇಳಿ, ಒಂದು 2-3 ಪ್ರಶ್ನೆ ಇದೆ ಕೇಳಿಕ್ ಬಂದ. ಕೇಳಿ. ಇಲ್ಲಿ ಬಂದು ಈ ಚಿರಂಜೀವಿಯ ಇರುವನ್ ಕೊಟ್ಟಿದ್ದಾರಲ್ಲ, ಒಂದು ಅದು ಬಂದು ಒಂದು ಕಲ್ಪವ ದಿನಕಲ್ಪವ ಏನ್ ಕಲ್ಪ? ಅದು ಒಂದು ಮನ್ವಂತರಗಳ ಕಾಲ. ಒಂದು ಮನ್ವಂತರ ಕಾಲ. ಓಕೆ, 14 ಓಕೆ, ಒಂದು ಮನ್ವಂತರ ಕಾಲ. ಓಕೆ, ಇದು ಇನ್ನೊಂದು ಹೇಳಿರ್ಲ, ಈ ಬಂದು ವಾಯುದೇವರಿಗೆ ಮಟ್ಟು ಒಂದು ಸ್ಪೆಷಲ್ ಒಂದು ಪರ್ಮಿಷನ್ ಕೊಡ್ತಾರ, ಅವ್ರು ಬಂದು ವೈಕುಂಠ ಎಲ್ಲ ಸ್ಪೆಷಲ್ ದೀಪ ಅನಂತಾಸ ಕೋವಾ ಅಂದು ಎಂಬ ಒಂದು ಒಂದು ಇದು. ಇದು ಬಂದು ರಾಮಾಯಣದಲ್ಲೆಲ್ಲ ದಾಖಲಾಗಿದೆಯಾ ಈ ಇದು ಬಂದು ಈ ಅಂದ್ರೆ ಸೂಚ್ಯವಾಗಿ ಬಂದಿದೆ. ಓಕೆ, ಆದ್ರೆ ಅದು ಬಿಡಿಸಿ ಹೇಳಿದ್ದು ಆಚಾರ್ಯರು, ಅಂದ್ರೆ ಮೂಲ ರಾಮಾಯಣದ ಮಾತುಗಳು ನಂತರ ಅಧ್ಯಯನದಲ್ಲಿ ಬಿಟ್ಟು ಹೋಯ್ತಾದ್ರಿಂದಾಗಿ ಅದು ಅಭ್ಯಾಸದಲ್ಲಿ ಇರ್ಲಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಅದನ್ನ ಹೇಳಿದ್ರು. ಆದ್ರೆ ಮುಂದೆ ಬ್ರಹ್ಮನಾಗ್ತಾನೆ, ಭಾಷ್ಯ ಬರೀತಾನೆ ಅಂತ ವಾಲ್ಮೀಕಿಗಳೇ ಹನುಮಂತನ ಬಗ್ಗೆ ಹೇಳಿದ ಮಾತು ಇದೆ. ಓಕೆ, ಜೀವ ಯೋಗ್ಯತೆಯಲ್ಲಿ ಅತ್ಯಂತ ಎತ್ತರದವನು, ಎಲ್ಲ ಜೀವಿಗಳಿಗೂ ಮೀರಿ ಇವನ ಭಕ್ತಿ ಭಗವಂತನಲ್ಲಿ ಇರುತ್ತೆ. ಈ ಪ್ರಾರ್ಥನೆ ಎಲ್ಲ ಹನುಮಂತ ಮಾಡಿದ್ದೇ ಇದೆ. ಸರಿ, ಚಿರಜೀವಿ ಆಗು ಅಂತ ಹೇಳಿದ್ದು ಇದೆ. ಈ ಪ್ರಾಣಿಗಳು, ಹುಲ್ಲು ಮತ್ತು ಏನ ತಾವರ ಜಂಗಮರ ಎಲ್ಲ ಹುಳು ಇದಕ್ಕೆ ಹೋಗ್ತಾ ದೇವ್ರ ಸಾಹಿತ್ಯ ಒಂದು ವೈಕುಂಠಕ್ಕೆ ಹೋಗುತ್ತೆ ಅಮ್ಮ ಹೇಳ್ತರು. ಅವ್ರು ಸಾಧನ ಮಾಡ ಅಂತ ಬಂದು ಅವ್ರು ಮನುಷ್ಯ ಜನ್ಮ ತಕೊಂಡು ತಾನೆ ಸಾಧನ ಮಾಡ್ಬೇಕು, ಅವ್ರೆ ಅದೇನು ರೂಲ್ಸ್? ಅದು ಅದನ್ನೇ ಹೇಳಿದ್ ನಾನು. ಹೇಗೆ ಹೋದು ನಮ್ಗೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧನೆ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ತೇವೆ. ಉಳಿದ ಪ್ರಾಣಿಗಳಲ್ಲೂ ಅಕಸ್ಮಾತ್ ಅವು ಯೋಗ್ಯವಾದ ಸಮಯ ಬಂದಿದೆ ಅಂದ್ರೆ, ಈಗ ಭರತ ಜಿಂಕೆಯಾಗಿದ್ದಾಗ್ಲೂ ಅವನಿಗೆ ಮನಸ್ಸಿನಲ್ಲಿ ಭಗವಂತನ ಎಚ್ಚರ ಇತ್ತು ಅಂತ ಕೇಳ್ತೇವೆ ನಾವು. ಹಾಗೆ ಅಂತಹ ಜೀವಿಗಳಿಗೆ ಆ ಚರಮ ಶರೀರದಲ್ಲಿ, ವಸ್ತುತಃ ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಕೂಡ ಮನುಷ್ಯ ಬಿಟ್ರೆ ಅವರಿಗೆ ಮನಸ್ಸಿನ
ಈ ಭಾವನೆಗಳು ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟ ಪೋರ್ಟ್ ಪೋಲಿಯೋ ಕೆಲಸ ಮಾಡಲ್ಲ, ಅದರಿಂದಾಗಿ ಕಾಮನ್ ಅದು. ಆದ್ರೆ ಸಾಧಕ ಜೀವಗಳಿಗೆ ಅಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಸ್ಮೃತಿ ಪಟಲದಲ್ಲಿ ಇದ್ದು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಅಲ್ಲೂ ಕೂಡ ಭಗವಂತನ ನೆನಿತಾನೆ ಹೋಗ್ತವೆ. ನಂಗೆ ಇನ್ನು ಕ್ಲಾರಿಟಿ ಬರಲ್ಲ. ಆ ದೃಷ್ಟಾಂತದಲ್ಲಿ ಅವ ಬಂದು ಒಂದು ಮನುಷ್ಯ, ಅವ ಬಂದು ಒಂದು ಆ ಯೋನಿ ಮನುಷ್ಯ ಆಗ್ಲೇಬೇಕು ಅಂತ ನಿಯಮ ಇಲ್ಲ ಅಂತ ಅನ್ನೋದೇ ತೋರಿಸ್ಲಿಕ್ಕೆ ಹೇಳಿದ್ದಿದ್ದಾನೆ. ಕೊನೆಯ ಜನ್ಮ ಮನುಷ್ಯ ಆಗಿದ್ದೇ ಹೋಗ್ತಾರೆ ಅಂತ ಹಲವು ಜನ ಹೇಳುವುದಿದೆ. ಭಗವಂತನ ಏನು ಈ ಸಾಧನೆಗೆ ಏನು ಮಾನದಂಡ ಅನ್ನೋದನ್ನ ನಾವು ಮನುಷ್ಯನಿಗೆ ಮಾತ್ರ ಜ್ಞಾನ ಈಗ ಸಾಧನೆ ಮಾಡಿ ಹೋಗ್ಬೇಕು ಅಂತಿರುದು. ಜೀವದ ಯೋಗ್ಯತೆಯಲ್ಲಿ ಯಾವುದು ಅತ್ಯಂತ ಚಿಕ್ಕ ಜೀವ ಅಂತ ನಾವು ಹೇಳುವ ಹುಲ್ಲು ಇತ್ಯಾದಿಗಳಿವೆ, ಅವುಗಳಿಗೆ ನಮ್ಮ ಹಾಗೆ ಎಲ್ಲ ಲೋಕದ ಜ್ಞಾನ ಬಂದೇ ಸಾಧನೆ ಆಗ್ಬೇಕು ಅಂತಿಲ್ಲ. ಅವುಗಳಿಗೆ ಅಲ್ಲಿಂದನೇ ಭಗವಂತನ ತಿಳುವಳಿಕೆ ಎಷ್ಟು ಅಗತ್ಯವೋ ಅಷ್ಟು ಬಂದು ಅಲ್ಲಿಂದ ಅದು ಮೋಕ್ಷಕ್ಕೆ ಹೋಗುತ್ತೆ. ಓಕೆ ಓಕೆ ಆಯ್ತು ಸರ್, ಥ್ಯಾಂಕ್ಸ್. ಸರಿ ಸರಿ.